ನಮಸ್ತೆ ಎಲ್ಲರಿಗೂ. ಬನ್ನಿ, ನನಗೆ 3 ದಿವಸದಿಂದ ಪೂರ್ವಜರ ಮೆಸೇಜ್ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಯಾಕೆ ಅಂತ ಗೊತ್ತಿಲ್ಲ, ಮೇ ಬಿ ಪರ್ಸ್ನಲ್ ಏನೋ ಇಶ್ಯೂಗೆ ಎಲ್ಲರೂ ಏನೋ ಸಮಸ್ಯೆಯಲ್ಲಿದ್ದೀವಲ್ಲ, ಅದಕ್ಕೆ ಕೊರೋನಾ ಸಮಸ್ಯೆಯಿಂದ ಅಂತ ಅನಿಸುತ್ತೆ. ನೋಡೋಣ ನಿಮ್ಮ ಆನ್ಸಿಸ್ಟರ್ ಮೆಸೇಜಸ್ ಏನಿದೆ ಅಂತ. ಜನ್ರಲ್ ಆಗಿ ಮಾಡಿದ್ದೀನಿ, ಪಿಕೆ ಕಾರ್ಡ್ ಮಾಡಿಲ್ಲ. ಏಂಜಲ್ಸ್, ಥ್ಯಾಂಕ್ ಯು. ದ ಎಂಪ್ರೆಸ್, ಸೊ ಅಮ್ಮನ ಕಡೆಯಿಂದ ಇರ್ಬೋದು. ಓಕೆ, ತುಂಬ ಸ್ಪಷ್ಟವಾಗಿ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಅವರು. ಯಾರ ಕಡೆಯಿಂದ ಮೆಸೇಜ್ ಅಂದರೆ, ಅಮ್ಮನ ಕಡೆಯಿಂದ ಅಥವಾ ಅಮ್ಮನ ತರದವರಿಂದ, ಫೀಮೇಲ್ ಪರ್ಸನ್, ನಿಮ್ಮ ಫೀಮೇಲ್ ಆನ್ಸಿಸ್ಟರ್ ಕಡೆಯಿಂದ ಮೆಸೇಜ್ ಇದೆ. ನೀವು ಏನೇ ಮಾಡ್ತಾ ಇರಿ, ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ, ಇಲ್ಲ ಪ್ರೀತಿಗೋಸ್ಕರ ಕಾಯ್ತಾ ಇರಲಿ, ಇಲ್ಲ ಕೆಲಸಕ್ಕೋಸ್ಕರ ಕಾಯ್ತಾ ಇರಲಿ, ಇಲ್ಲ ದುಡ್ಡಿಗೋಸ್ಕರ ಕಾಯ್ತಾ ಇರಲಿ, ಇಲ್ಲ ಓದಿಗೋಸ್ಕರ ಕಾಯ್ತಾ ಇರಲಿ, ಇಲ್ಲ ನಿಮ್ಮ ಕನಸು ನನಸಾಗೋದಕ್ಕೋಸ್ಕರ ಕಾಯ್ತಾ ಇರಲಿ, ಕಾಯ್ತಾ ಕೂರಬೇಡಿ, ಕಾಯ್ತಾನೇ ಇರಬೇಕಾಗತ್ತೆ. ಇದನ್ನೆಲ್ಲ ಬಿಟ್ಬಿಟ್ಟು ಮುಂದುವರಿರಿ. ಇಷ್ಟು ದಿನ ನಿಮ್ಮ ಕಾಯುವಿಕೆ ಏನಿತ್ತು ಅದು ಈಗ ಅಂತ್ಯದಲ್ಲಿ ಬರ್ತಾ ಇದೆ, ಸೊ ಎಂಡ್ ಆಗ್ತಾ ಇದೆ. ನೀವು ಏನಕ್ಕೋಸ್ಕರ ಕಾಯ್ತಾ ಇದ್ರಿ ಅದು ಎಂಡ್ ಆಗತ್ತೆ. ಇನ್ನು ಹೆಚ್ಚಿಗೆ ದಿನ ನೀವು ಅದನ್ನು ಕಾಯ್ತಾ ಕೂರುವಂಥದ್ದು ಇಲ್ಲ, ನಿಮಗೆ ಸಕ್ಸಸ್ ಬರುತ್ತೆ. ಎಲ್ಲಾನು ಎದುರು ನೋಡ್ತಾ ಇದ್ದೀರಾ, ತುಂಬ ಶ್ರಮ ಹಾಕಿದ್ದೀರಾ, ಪ್ರೀತಿ ವಿಚಾರವಾಗೂ ಹಾಕಿದ್ದೀರಾ, ಮದುವೆ ವಿಚಾರವಾಗಿ ಹಾಕಿದ್ದೀರಾ, ಕೆಲಸದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ, ಬಿಸ್ನೆಸ್ ವಿಚಾರವಾಗಿ. ಸೊ ನಿಮ್ಮ ಕನಸು ಏನೇ ಇರಲಿ, ಪ್ರೀತಿಯಿಂದ ಹಿಡ್ದು ಬಿಸ್ನೆಸ್ವರೆಗೂ, ಕೆಲಸದಿಂದ ಹಿಡ್ದು ಹಣಕಾಸಿಂದು ಏನೇ ಇರಲಿ, ಆರೋಗ್ಯದ ವಿಚಾರವಾಗಿ ಆಗಿದ್ರೂ ಕೂಡ ಏನು ತುಂಬ ಕಾಯ್ತಾ ಇದ್ದೀರಾ, ಅದು ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 7 ಮಂತ್ವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ದುಡ್ಡನ್ನ ನೋಡಿ ಮಾಡಿ, ಖರ್ಚು ಮಾಡಿ, ಜೊತೆಗೆ ನಿಮ್ಮ ಪ್ರೀತಿನೂ ನೀವು ಹಿಡ್ದಿಟ್ಕೊಂಡಿದ್ದೀರಾ, ಅದನ್ನು ಏನಾಗುತ್ತೋ ಏನಾಗುತ್ತೋ ಅಂತ ಅದನ್ನು ಹಿಡ್ದಿಟ್ಕೊಂಬಿಡಿ. ನಿಮ್ಮನ್ನು ನೀವು ಫ್ರೀಯಾಗಿ ಬಿಡಿ ಅಂತ ಹೇಳ್ತಾ ಇದೆ. ನಿಮ್ಮನ್ನು ನೀವು ಫ್ರೀಯಾಗಿ ಬಿಡಿ, ನಿಮ್ಮ ಕನಸಿನ ಕಡೆ ನಿಮ್ಮ ಗಮನ ಇರಲಿ, ನಿಮ್ಮ ಜೀವನದ ಉದ್ದೇಶದ ಕಡೆ ಗಮನ ಇರಲಿ, ಜೀವನದಲ್ಲಿ ಮುಂದುವರಿರಿ. ಎಲ್ಲರೂ ಅಲ್ಲಲ್ಲೇ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ, ಇದು ಸ್ಟಕ್ ಆಗಿರೋ ಥರ ಅನ್ನಿಸ್ತಾ ಇದೆ. ಸೊ ನ್ಯೂ ಬಿಗಿನಿಂಗ್ ಮಾಡಿ. ಪೇಜ್ ಆಫ್ ಪೆಂಟಕಲ್ಸ್, ಪೇಜ್ ಆಫ್ ವಾಂಡ್ ಇದೆ, ಅದೆರಡು ನ್ಯೂ ಬಿಗಿನಿಂಗ್ ಮಾಡಿ, ಹೊಸ ರೀತಿಯಲ್ಲಿ ಜೀವನನ ಶುರು ಮಾಡಿ ಅಂತ ಹೇಳ್ತಾ ಇದೆ. ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ, ನೀವು ಎಲ್ಲೋ ಬೇರೆ ಕಡೆ ಶಿಫ್ಟ್ ಆಗ್ತೀರಾ ಅಂತ ಹೇಳ್ತಾ ಇದೆ. ಕೆಲಸದ ವಿಚಾರವಾಗಿ ಶಿಫ್ಟ್ ಆಗ್ಬೋದು, ಅಥವಾ ಓದಿನ ವಿಚಾರವಾಗಿ ಶಿಫ್ಟ್ ಆಗ್ಬೋದು, ಅಥವಾ ಪ್ರೀತಿ ವಿಚಾರವಾಗಿ, ಅಥವಾ ಮದುವೆ ಆಗಿ ಹೋಗುವಂಥ ವಿಚಾರವಾಗಿ ಇರಬಹುದು, ಅಥವಾ ನೀವು ಟ್ರಿಪ್ ಹೋಗ್ಬೋದು ವರ್ಲ್ಡ್ ವೈಸ್ ಎಲ್ಲಾದರೂ. ಖಂಡಿತವಾಗ್ಲೂ ಯಾರನ್ನೋ ನೀವು ಎದುರು ನೋಡ್ತಾ ಇದ್ರೆ, ಅವರು ಬರೋದು ಯಾವಾಗ ಅಂದರೆ ಡಿವೈನ್ ಟೈಮಿಂಗಲ್ಲಿ ಅವರು ಬರ್ತಾರೆ, ಈಗ ಬರೋದಿಲ್ಲ. ನಿಮ್ಮ ಜೀವನದಲ್ಲಿ ಏನೇ ನಡಿಬೇಕು ಅಂದರೂ ಅದು ಡಿವೈನ್ ಟೈಮಿಂಗಲ್ಲಿ ನಡೆಯುತ್ತೆ. ದೇವರು ನಿಮಗೆ ಅಂತ ಒಂದು ಸಮಯ ಬರುತ್ತಲ್ಲ, ಸೊ ಆವಾಗ ನಡೆಯುತ್ತೆ. ಈಗ ಕಾಯ್ತಾ ಸಮಯನ ವ್ಯರ್ಥ ಮಾಡಬೇಡಿ ಅಂತ ಹೇಳ್ತಾ ಇದೆ. ಸೊ ಮುಂದುವರಿರಿ, ನಿಮ್ಮ ಜೀವನಕ್ಕೆ ಅವರು ಬರ್ತಾ ಇದ್ದಾರೆ. ನೀವು ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವರು ಬರ್ತಾ ಇದ್ದಾರೆ, ಡಿವೈನ್ ಟೈಮಿಂಗಲ್ಲಿ ಬರ್ತಾರೆ. ಪ್ರೀತಿ ವಿಚಾರವಾಗಿ ಆಗಿರಲಿ, ಅಥವಾ ಕೆಲಸದ ಆಫರ್ ಆಗಿರಲಿ, ಅಥವಾ ಹಣಕಾಸಿನ ಒತ್ತಡದಿಂದ ಇದ್ದು ಏನೋ ಸಾಲ ಕೊಟ್ಟಿರೋದು ವಾಪಸ್ ಬರ್ತಾ ಇಲ್ಲ, ಅಥವಾ ಏನೋ ಜಾಬಿಗೆ ಸೇರಬೇಕು ಅದಕ್ಕೇನೋ ಅಮೌಂಟ್ ಸೆಟ್ ಆಗ್ತಾ ಇಲ್ಲ, ಲೋನ್ ಬರ್ತಾ ಇಲ್ಲ, ಏನೋ ಸ್ಟಡಿ ಮಾಡೋಕ್ಕೆ ಹೋಗಬೇಕು ಹೈಯರ್ ಸ್ಟಡಿಗೆ ಅದಕ್ಕೆ ಆಗ್ತಾ ಇಲ್ಲ, ಎಲ್ಲದಕ್ಕೂ ಬರುತ್ತೆ. ಸ್ವಲ್ಪ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ, ಈ ಅವಕಾಶನ ಕಾಪಾಡ್ಕೊಳ್ಳಿ, ನಿಮ್ಮನ್ನು ಬಿಟ್ಕೊಡ್ಬೇಡಿ. ನೀವು ಇನ್ನೊಬ್ಬರ ಮುಂದೆ ಸರೆಂಡರ್ ಆಗೋದು ನಿಮ್ಮ ಆನ್ಸಿಸ್ಟರ್ಸ್ಗೆ, ನಿಮ್ಮ ಪೂರ್ವಜರಿಗೆ ಇಷ್ಟ ಇಲ್ಲ. ನೀವು ಕಾಯ್ತಾ ಕೂತ್ಕೊಳ್ಳೋದು, ಅಳ್ತಾ ಕೂತ್ಕೊಳ್ಳೋದು, ಡಿಪ್ರೆಷನಲ್ಲಿ ಇರೋದು, ಕನಸನ್ನು ಕಾಣ್ತಾನೆ ಇರ್ತೀರಾ, ಆದರೆ ನನಸಾಗಲಿಕ್ಕೆ ಪ್ರಯತ್ನನ ಪಡಿ ಅಂತ ಹೇಳ್ತಾ ಇದೆ. ಎಸ್, ಅಫ್ಕೋರ್ಸ್ ಕೊರೋನಾ ಸಮಯ ಪ್ರಯತ್ನ ಪಡೋಕ್ಕಾಗಲ್ಲ, ಆದರೆ ಪ್ರಯತ್ನ ಪಡಬಹುದು, ಪಡಿ ಅಂತ ಹೇಳ್ತಾ ಇದೆ. ನಿಮ್ಮ ಜೀವನನ ಹೊಸದಾಗಿ ಶುರು ಮಾಡಿ, ನಿಮ್ಮ ಜೀವನಕ್ಕೆ ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವಾಹ್, ಎಸ್, ನ್ಯೂ ಬಿಗಿನಿಂಗ್ ನನಗೆ ಸ್ಟಡೀಸ್ ವಿಚಾರವಾಗೂ ಬರ್ತಾ ಇದೆ. ಎಸ್, ಹಳೆಯದನ್ನೆಲ್ಲ ಬಿಟ್ಟು ಹಾಕಿ ಹಾಕ್ಕೊಂಡು ಕೂತಿದ್ರೆ ಏನೂ ಆಗಲ್ಲ, ಜಡ್ಜ್ಮೆಂಟ್ ಇದೆ.
ಹಳೇದು ಮುಗೀತಾ? ಮುಗೀತು. ಎಷ್ಟು ದಿನ ಅಲ್ಲೇ ಇರ್ತೀರ? ಆರೋಗ್ಯದ ವಿಚಾರವಾಗಿ ನಿಮ್ಮನ್ನು ನೀವು ಹಿಡಿದಿಟ್ಕೊಬೇಡಿ. ಸೊ ನೀವು ಸೆಕ್ಯೂರ್ ಆಗಿ ಇದ್ದೀರ. ಆರೋಗ್ಯದ ವಿಚಾರವಾಗಿ ನಿಮಗೆ ಭಯ ಇದ್ದರೆ, ಕೊರೋನಾ ಸಾವಿನ ಬಗ್ಗೆ ನಿಮಗೆ ಭಯ ಇದ್ದರೆ, ಕೊರೋನಾ ಅನಾರೋಗ್ಯದ ಬಗ್ಗೆ ನಿಮಗೆ ಭಯ ಇದ್ದರೆ, ಸೊ ನೀವು ಸೆಕ್ಯೂರ್ ಇದ್ದೀರಾ ಅಂತ ಹೇಳ್ತಾ ಇದೆ. ಸೊ ಜಡ್ಜ್ಮೆಂಟ್ ಇದೆ. ಸೊ ಇದು ಮೆಡಿಸನ್ನು ಕೂಡ ಹೇಳ್ತೀವಿ. ಸೊ ಎಸ್, ಯು ಆರ್ ಸೆಕ್ಯೂರ್. ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಶುರು ಆಗ್ತಾ ಇದೆ. ಒಂದು ಅಂತ್ಯ ಆಗ್ತಾ ಇದೆ, ಇನ್ನೊಂದು ಆರಂಭ ಆಗ್ತಾ ಇದೆ. ಜಸ್ಟಿಸ್ ಕಾರ್ಡ್ ಕೂಡ ಇದೆ. ಸೊ ಜಡ್ಜ್ಮೆಂಟ್, ಜಸ್ಟಿಸ್, ಇದು ಎರಡು, ಇದು ಎರಡು. ಸೊ ಎರಡೆರಡು ಎನರ್ಜಿ ಇದೆ. ಸೊ ಖಂಡಿತ ಯಶಸ್ಸು ನಿಮಗೆ ಸಿಗುತ್ತೆ. ನಿಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕೆಲಸನೂ ಸಿಗುತ್ತೆ. ಕೋರ್ಟಲ್ಲಿ ಕೇಸು ನಿಮ್ಮ ಕಡೆ ಬರುತ್ತೆ. ಟ್ವಿನ್ ಫ್ಲೇಮ್ ಎನರ್ಜಿ ಇದೆ. 1111. ನಿಮ್ಮ ಎಕ್ಸ್ ಯಾರಿದ್ದಾರೆ, ಅವ್ರನ್ನ ನೀವು ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಆದರೆ ಅವರು ನೀವು ಬೇಡ ಅಂತ ಹೋದರು ನಿಮ್ಮನ್ನು ಬಿಟ್ಟು, ಆದರೆ ಅವರಿಗೆ ಅರ್ಥ ಆಗಿದೆ ಡಿವೈನ್ ಕನೆಕ್ಷನ್ ಇದು, ಡಿವೈನ್ ಅಂತ. ಸೊ ಡಿವೈನ್ ನಿಮಗೆ ವಾಪಸ್ ಅವ್ರನ್ನ ಕರ್ಕೊಂಬಂದು ನಿಮ್ಮ ಮಡ್ಲಿಗೆ ಹಾಕತ್ತೆ. ಅವ್ರಿಗೆ ಬೇರೆ ಆಪ್ಷನ್ಸ್ ಇಲ್ಲ. ಅವರಲ್ಲಿ ಈಗೋ ಇರ್ಬೋದು, ಅವರಲ್ಲಿ ಅಹಂಕಾರ ಇರ್ಬೋದು, ಅಥವಾ ಈ ರಿಲೇಷನ್ಶಿಪ್ನ ಅರ್ಥ ಮಾಡ್ಕೊಳ್ದಿರಾ ಇರಬಹುದು. ಒಂದಲ್ಲ ಒಂದಿನ ಅವ್ರಿಗೆ ಅರ್ಥ ಆಗುತ್ತೆ, ಅವಾಗ ಬರ್ತಾರೆ. ಎಲ್ರಿಗೂ ಅಲ್ಲ, ಕೆಲವ್ರಿಗೆ. ಎಸ್, ಎಂಪ್ರೆಸ್ ಮತ್ತೆ ಬಂತು ನೋಡಿ. ಸೊ ಅಮ್ಮನ ಆಶೀರ್ವಾದ ಇದೆ. ನಿಮ್ಮ ಲೈಫ್ ನಿಮ್ಮ ಇಷ್ಟ. ಸೊ ಕಾಯ್ತಾ ಕೂರಬೇಡಿ, ಮುಂದುವರಿರಿ ನಿಮ್ಮ ಜೀವನನ. ನೀವು ತುಂಬ ಅಳ್ತಾ ಇದ್ದೀರಾ, ಒಂದು ಒಳ್ಳೆ ವಾಕ್ ಹೋಗ್ಬಿಟ್ಟು ಬನ್ನಿ. ಅಫ್ಕೋರ್ಸ್ ವಾಕ್ ಎಲ್ಲೂ ಹೋಗೋಕ್ಕಾಗಲ್ಲ. ಮನೇಲೆ ಒಂದು ಒಳ್ಳೆ ವಾಕ್ ಮಾಡಿ, ಒಂದೊಳ್ಳೆ ಸೀನ್ ನೋಡಿ, ಏನೋ ಒಂದು ಮಾಡಿಬಿಟ್ಟು ಮಲ್ಕೊಳ್ಳಿ. ನಿದ್ದೆ ಮಾಡೋಕ್ಕೆ ಅಂತಲೇ ಎಷ್ಟೊಂದು ಮ್ಯೂಸಿಕ್ ಇದೆ, ಆ ಮ್ಯೂಸಿಕ್ನ ಕೇಳಿ. ತುಂಬ ನೋವಲ್ಲಿದ್ದೀರಾ, ಅವ್ರಿಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೀವು ನೋವಲ್ಲಿರೋದು ನೋಡಿಬಿಟ್ಟು ಅವರು ನೋವಲ್ಲಿದ್ದಾರೆ. ಯಾವಾಗ ಇದೆಲ್ಲ ಮುಗಿಯುತ್ತೆ, ನನಗೆ ಜೀವನನೇ ಬೇಡ, ನನ್ನ ಕೈಲಿ ಹೋರಾಡೋಕ್ಕಾಗಲ್ಲ ಅಂತ ಇದ್ದೀರಾ. ನಿಮ್ಮ ನೋವು ನೋಡಿಬಿಟ್ಟು ಅವ್ರಿಗೂ ತುಂಬ ನೋವಾಗ್ತಾ ಇದೆ. ಯಾವ ನಿರ್ಧಾರನೂ ತೊಗೊಳಕ್ಕಾಗ್ತಾ ಇಲ್ಲ. ನೀವು ತಗೊಳ್ಳೋ ನಿರ್ಧಾರ ಎಷ್ಟೇ ಒಂದು ಹೆಜ್ಜೆ ನೀವು ಮುಂದೆ ಇಟ್ಟರು, ಅದಕ್ಕೆ 100 ಸಮಸ್ಯೆಗಳು ಬರುತ್ತೆ. ಆ 100 ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಮುಂದುವರಿಯೋದು ಹೇಗೆ, ಹೇಗೆ ಮುಂದುವರಿಯೋದು? ಎಸ್, ನಂಗೊಂದು ಹಾಡು ಜ್ಞಾಪನ ಬರ್ತಾ ಇದೆ. ತಾಯಿಯ ತಂದೆಯ ಮಮತೆ ವಾತ್ಸಲ್ಯ. ಸಾರಿ, ಯಾಕೆಂದ್ರೆ ಇಲ್ಲಿ ನಿಮ್ಮ ತಾಯಿಗೂ ಬೇಜಾರಿದೆ, ನಿಮ್ಮ ತಂದೆಗೂ ಬೇಜಾರಿದೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ತಂದೆ ತಾಯಿ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಇಬ್ಬರಿಗೂ ತುಂಬ ಬೇಜಾರಿದೆ. ನೀವು ರಾತ್ರಿ ಹೊತ್ತು ತುಂಬ ಹೆದರ್ಕೊಳ್ತಿದ್ದೀರ, ತುಂಬ ಭಯ ಪಡ್ತಾ ಇದ್ದೀರ. ನಿದ್ದೆಯಲ್ಲಿ ಎದ್ದು ಎದ್ದು ಕೂತ್ಕೊಳ್ತಾ ಇದ್ದೀರ, ನಿದ್ದೆ ಮಾಡೋಕ್ಕೆ ಆಗ್ತಾ ಇಲ್ಲ. ಫಿಸಿಕಲ್ ಅಟ್ಯಾಕ್ ಆಗ್ತಾ ಇದೆ. ನೈಟಲ್ಲಿ ಯಾರೂ ಇರೋದಿಲ್ಲ, ಆದರೂ ನಿಮ್ಮ ಮೇಲೆ ವಾರ ಆಗ್ತಾ ಇದೆ. ತುಂಬ ಸಮಸ್ಯೆ, ತುಂಬಾನೇ ನೋವಲ್ಲಿದ್ದೀರಾ, ತುಂಬಾನೇ ಪೇನಲ್ಲಿದ್ದೀರಾ. ನೀವು ಭಯ ಪಡಬೇಡಿ ನೋಡಿ. ಆ ಕಡೆ ಈ ಕಡೆ ಇಬ್ಬರು ಆನ್ಸಿಸ್ಟರ್ಸು ಇದ್ದಾರೆ, ನಿಮ್ಮ ಇಬ್ಬರು ಪೂರ್ವಜರು ಆ ಕಡೆ ಈ ಕಡೆ ಇದ್ದಾರೆ. ನಿಮ್ಗೇನು ಆಗ್ಲಿಕ್ಕೆ ಕೊಡೋದಿಲ್ಲ ಅವರು. ನೀವು ಪ್ರೊಟೆಕ್ಟೆಡ್ ಇದ್ದೀರಾ, ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ನೀವು ಬದುಕೇ ಇರ್ತಾ ಇರಲಿಲ್ಲ. ಸಾರಿ ಆ ಪದ ಉಪಯೋಗಿಸಿದ್ದಕ್ಕೆ, ಬದುಕಿರ್ತಾ ಇರಲಿಲ್ಲ ಅಂದಿದ್ದಕ್ಕೆ ಸಾರಿ. ಯಾಕೆ ಅಂದರೆ ನಿಧಾನ ಆಗುತ್ತೆ, ಆದರೆ ನಿಮ್ಮ ಆರೋಗ್ಯನೂ ಸರಿ ಹೋಗುತ್ತೆ. ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇದೆ ಕೆಲವ್ರಿಗೆ. ಫೈನಾನ್ಷಿಯಲ್ ಪ್ರಾಬ್ಲಮಿಂದನೂ ಹೊರಗೆ ಬರ್ತೀರ. ನಿಧಾನವಾಗಿ ನಿಮ್ಮ ಜೀವನ ಸುಧಾರಿಸುತ್ತೆ. ಯಾಕೆ ಇದೆಲ್ಲ ಆಗ್ತಿದೆ ಅಂದರೆ, ಕೆಲವ್ರಿಗೆ 3ನೇ ವ್ಯಕ್ತಿಯಿಂದ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ತೊಂದರೆ ಆಗ್ತಾ ಇರೋದು 3ನೇ ವ್ಯಕ್ತಿಯಿಂದ. ಕೆಲವು ಸತಿ ನೀವು ಇನ್ನೊಬ್ಬರು ನೋಡ್ಕೊಂಡು ನೋಡಿಕೊಂಡೇ ಇದ್ಬಿಡ್ತೀರ. ನಿಮ್ಮ ಜೀವನನ ನೀವು ಸರಿಯಾಗಿ ನಿರೂಪಣೆ ಮಾಡ್ಕೊಂಡ್ಲೇ ಇಲ್ಲ. ನಿಮ್ಮ ಗಮನ ಆ ಕಡೆ ಈ ಕಡೆ ಹೋಯ್ತೆ ಹೊರತು ನಿಮ್ಮ ಜೀವನ ಸರಿಪಡಿಸ್ಕೊಳೋದ್ರಲ್ಲಿ ನಿಮ್ಮ ಜೀವನ ಇರಲೇ ಇರಲಿಲ್ಲ. ನಿಮ್ಗೆ ಯಾರು ತೊಂದರೆ ಮಾಡೋಕ್ಕಾಗಲ್ಲ, ನೀವು ಪ್ರೊಟೆಕ್ಟೆಡ್ ಇದ್ದೀರಾ. ಆ ಕಡೆ ಈ ಕಡೆ ಎರಡು ಕಡೆಯಿಂದನೂ ಕಾಪಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡಿದ್ರೆ ಇವ್ರ ಕಣ್ಣು ಈ ಕಡೆ ನೋಡ್ತಾ ಇದೆ, ಈ ಕಣ್ಣು ಈ ಕಡೆ ನೋಡ್ತಾ ಇದೆ. ಸೊ ಯಾವ ಕಡೆಯಿಂದನೂ ನಿಮ್ಗೆ ಹಾನಿ ಆಗೋದಿಲ್ಲ. ಚೆನ್ನಾಗಿ ನಿದ್ದೆ ಮಾಡಿ, ಊಟ ಮಾಡಿ, ನಗ್ನಗ್ತಾ ಇರಿ, ಚೆನ್ನಾಗಿರಿ. ಫಸ್ಟು ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿರಿ, ಲವಲವಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. ನಿಧಾನ ಆಗುತ್ತೆ, ನೀವು ಅಂದ್ಕೊಂಡಿದ್ದೆಲ್ಲ ಆಗೋದಿಕ್ಕೆ, ಆದರೆ ಖಂಡಿತ ಆಗತ್ತೆ. ಎಸ್,
ನಿಮ್ಗೆ ಯಾವಾಗ ಯಾವಾಗ ಏನೇನು ಅವಶ್ಯಕತೆ ಇದೆಯೋ ಹಣಕಾಸಿಂದು ಎಲ್ಲ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಮಾಡ್ತಾರೆ. ನಿಮ್ಮ ಜೀವನಕ್ಕೆ ಬರಬೇಕಾಗಿರುವಂಥ ವ್ಯಕ್ತಿನೂ ಕಳಿಸ್ಕೊಡ್ತಾರೆ. ಅವ್ರು ನಿಮ್ಮ ರಕ್ಷಣೆಯಲ್ಲಿ ಇದ್ದಾರೆ, ನೀವು ಅವರ ರಕ್ಷಣೆಯಲ್ಲಿ ಇದ್ದೀರಾ. ಬೇರೆಯವ್ರ ಬಗ್ಗೆ ನಿಮ್ಗೆ ಏನಾಗುತ್ತೋ ಅಂತ ಯೋಚನೆ ಇದ್ರೆ ಅದ್ರ ಬಗ್ಗೆನೂ ಯೋಚನೆ ಬೇಡ, ಅವರು ಇದ್ದಾರೆ. ಜೊತೆಗೆ ದೇವರು ಕೂಡ ಇದ್ದಾರೆ ನೋಡಿ, ಇಲ್ಲಿ ದೇವರು ಕೂಡ ಇದ್ದಾರೆ ನಿಮ್ಮನ್ನು ಕಾಪಾಡಲಿಕ್ಕೆ. ದೇವರ ರಕ್ಷಣೆ ಇದೆ. ಅವರಿಬ್ರು ನಿಮ್ಮ ಆನ್ಸೆಸ್ಟರ್, ಸಾರಿ, ನಿಮ್ಮ ಪೂರ್ವಜರು ಹೋಗಿ ಏನು ಮಾಡ್ತಾ ಇದ್ದಾರೆ, ದೇವರನ್ನ ಮೊರೆ ಇಡ್ತಾ ಇದ್ದಾರೆ. ದೇವ್ರ ಹತ್ರ ನಿಮ್ಮ ಬಗ್ಗೆ ಅವರು ಕಾವಲು ಕಾಯ್ತಾ ಇದ್ದಾರೆ. ದೇವ್ರ ಹತ್ರನೂ ಹೋಗಿ ಅವ್ರು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ, ನನ್ನ ಕಾಪಾಡು, ನನ್ನ ಮಗುನ ಕಾಪಾಡು, ನನ್ನ ನೀವು ಯಾರೇ ಆಗಿರ್ಬಹುದು, ಅವರಿಗೆ ದೊಡ್ಡವ್ರು ಇರ್ಬೋದು ಚಿಕ್ಕವ್ರು ಇರ್ಬೋದು, ಕಾಪಾಡು ಕಾಪಾಡು, ಈ ನೋವನ್ನೆಲ್ಲ ಕೊನೆ ಮಾಡು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅವ್ರ ಜೀವನದಲ್ಲಿ ಮತ್ತೆ ನಗುನ ತಂದ್ಕೊಡು, ನಮ್ಮ ಮಕ್ಳಿಗೆ ಒಳ್ಳೇದು ಮಾಡು, ನಮ್ಮ ಮಕ್ಳಿಗೆ ಇಲ್ಲಿ ಮದುವೆ ವಿಚಾರ ಇದೆ, ಯಾರಾದರೂ ಸಿಂಗಲ್ಸ್ ಇದ್ದರೆ ಮದುವೆ ವಿಚಾರ, ಎರಡು ಮದುವೆ ಇದೆ. ಒಂದು ಎಸ್ ಪಾಸಿಟಿವಿಟಿ ಬರುತ್ತೆ, ದುಡ್ಡು ಬರುತ್ತೆ, ಆರೋಗ್ಯ ಬರುತ್ತೆ, ಎಲ್ಲವೂ ಸರಿ ಹೋಗುತ್ತೆ, ಎಲ್ಲವೂ ಸರಿ ಹೋಗುತ್ತೆ. ಇನ್ನು ಕೆಲವ್ರಿಗೆ ಬೇರೆ ಸಂಪ್ರದಾಯ ಸಂಬಂಧದ ವಿಚಾರವಾಗಿ ನಿಂತು ಹೋಗಿದ್ರೆ, ಅದರಿಂದ ನಿಮಗೆ ಡಿಪ್ರೆಷನಲ್ಲಿ ಇದ್ದರೆ ಅದನ್ನು ಕೂಡ ಸರಿ ಮಾಡುವಂಥ ಪ್ರಯತ್ನ ಅವರು ಕೂಡ ಮಾಡ್ತಾ ಇದ್ದಾರೆ. ದೇವ್ರ ಹತ್ರ ಕೂಡ ಕೇಳ್ತಾ ಇದ್ದಾರೆ, ತುಂಬ ಪೇಯ್ನಲ್ಲಿ ಇದ್ದೀರಾ, ಒಂದು ರಿಲೇಷನ್ಶಿಪ್ ಎಂಡ್ ಆಯಿತು, ಆ ರಿಲೇಷನ್ಶಿಪ್ ಎಂಡ್ ಮಾಡಿದ್ದು ನೀನು ನಿನ್ನ ಒಳ್ಳೇದಕ್ಕೇನೆ, ಅದು ಎಂಡ್ ಮಾಡಿ ನೀನು ತಪ್ಪು ಮಾಡಿಲ್ಲ, ಸರಿ ಮಾಡಿದ್ಯಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದು ರಿಲೇಷನ್ಶಿಪ್ ನಿಮ್ಮ ಜೀವನದಲ್ಲಿ ಎಂಡ್ ಆಯ್ತಾ, ಒಂದು ಕೆಲಸ ಬಿಟ್ರ, ಅಥವಾ ಒಂದು ಏನೋ ಆರೋಗ್ಯದ ಸಮಸ್ಯೆ ಆಯ್ತಾ, ಅಥವಾ ಯಾವುದೋ ವ್ಯಕ್ತಿನ, ಯಾವುದೇ ವ್ಯಕ್ತಿ ಆಗಿರಲಿ, ಪ್ರೀತ್ಸೋರ್ ಆಗಿರಲಿ, ಅಥವಾ ನಿಮ್ಮ ಹಸ್ಬೆಂಡ್ ಆಗಿರಲಿ, ಅಥವಾ ವೈಫ್ ಆಗಿರಲಿ, ಅಥವಾ ನಿಮ್ಮ ಲವರ್ ಆಗಿರಲಿ, ಯಾರೋ ನಿಮ್ಮ ರಿಲೇಟಿವೋ ಫ್ರೆಂಡ್ ಯಾರೋ ಯಾರೋ ನಿಮ್ಮ ಜೀವನದಿಂದ ದೂರ ಹೋದ್ರ, ಅವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ ಕಟ್ ಆಯ್ತಾ, ಅದು ಒಳ್ಳೇದಕ್ಕೇನೆ, ಅದು ಒಳ್ಳೇದಕ್ಕೆ ಆಗಿದ್ದು. ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ತಾ ದುಃಖದಲ್ಲಿ ಇರೋದು ಬೇಡ, ನೋವಲ್ಲಿ ಇರೋದು ಬೇಡ, ಹಿಂಸೆ ಪಡೋದು ಬೇಡ. ನಿನ್ನ ಒಳ್ಳೇದಕ್ಕೆ, ನೀನು ತಗೊಂಡಿದ್ದ ನಿರ್ಧಾರ ನಿನ್ನ ಒಳ್ಳೇದಕ್ಕೆ, ಅದು ಸರಿಯಾಗಿದೆ, ಇನ್ನು ಮುಂದೆ ಒಳ್ಳೇದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ನ್ಯೂ ಬಿಗಿನಿಂಗ್ ಬರುತ್ತೆ, ಎಸ್ ಎಫ್ ಕಪ್. ನಿಮ್ಮ ಜೀವನಕ್ಕೆ ಹೊಸ ಪ್ರೀತಿ ಬರುತ್ತೆ, ಹೊಸ ವಿಶ್ವಾಸ ಬರುತ್ತೆ, ಹೊಸ ನಂಬಿಕೆ ಬರುತ್ತೆ, ಹೊಸ ಅವಕಾಶಗಳು ಬರುತ್ತೆ, ಮುಂದುವರಿರಿ ಅಂತ ಹೇಳ್ತಾ ಇದ್ದಾರೆ. ಕ್ವೀನ್ ಆಫ್ ಕಪ್, ಸಾರಿ, ಕ್ವೀನ್ ಆಫ್ ಪೆಂಟಕಲ್ಸ್. ನೀವು ತುಂಬ ದಿವಸದಿಂದ ಟ್ಯಾರೋ ಕಾರ್ಡ್ ನೋಡ್ತೀರಾ ಅಂತ ಗೊತ್ತು ನನಗೆ. ಇಲ್ಲೊಂದು ವಿಚಾರ ಇದೆ, ಅಬ್ಸರ್ವ್ ಮಾಡಿ, ಅಬ್ಸರ್ವ್ ಮಾಡಿಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡಿ. ನಿಮಗೆ ಏನು ಇದೊಂದು ಲೈನಲ್ಲಿ, ಇದೊಂದು ಲೈನಲ್ಲಿ ನಿಮ್ಗೆ ಏನು ಅರ್ಥ ಆಯಿತು ಅಂತ, ನಿಮಗೆ ಬಿಡ್ತೀನಿ ಅದನ್ನು ಮಾತ್ರ. ಎಸ್, ಕಿಂಗ್ ಆಫ್ ಪೆಂಟಕಲ್ ಇದೆ, ಕ್ವೀನ್ ಆಫ್ ಪೆಂಟಕಲ್ ಇದೆ. ಸೋಲ್ಮೇಟ್ ಜೊತೆ ರಿಲೇಷನ್ಶಿಪ್ ಮುಗ್ದೋಯ್ತಾ, ಮುಗ್ದೋಯ್ತು ಬಿಡ್ರಿ. ಮುಗ್ದೋದವ್ರು ಯಾರು, ಎಲ್ಲರೂ ಮದುವೆ ಆಗಿಬಿಟ್ಟು ಜೀವನದಲ್ಲಿ ಚೆನ್ನಾಗಿರ್ತಾರೆ ಅಂತ ಏನೂ ಇಲ್ಲ. ಸೊ ಅದು ಮುಗೀತಾ, ಮುಗೀತು, ಅಲ್ಲಿ ಮುಗಿಸಿ ಒಳ್ಳೆ ಕೆಲಸ ಮಾಡಿದ್ದೀರಾ. ಹೊಸ ಪ್ರೀತಿ ಬರ್ತಾ ಇದೆ, ಹೊಸ ವ್ಯಕ್ತಿ ಬರ್ತಾ ಇದೆ, ಅವರು ನಿಮ್ಮ ಜೀವನದಲ್ಲಿ ನಿಮ್ಮ ಸೋಲ್ಮೇಟ್ ಆಗಿ ಇರ್ತಾರೆ. ಸೊ ಡಿಫ್ರೆಂಟ್ ಕಲ್ಚರಲ್ಲಿ ಇರ್ಬೋದು, ಬೇರೆ ಏನೇ ಇರ್ಬೋದು, ನಿಮ್ಗೆ ಅವ್ರ ಜೊತೆ ಜೀವನ ಚೆನ್ನಾಗಿರುತ್ತೆ, ಅವ್ರ ಜೊತೆ ನೀವು ಇರಿ. ತುಂಬ ಡಿಪ್ರೆಷನ್ ಮಾಡಿಕೊಂಡು ಹತ್ಕೊಂಡು ಕರ್ಕೊಂಡಿದ್ರೆ ಏನೂ ಆಗಲ್ಲ. ಸೊ ನಿಧಾನ ಆದರೂ ಕೂಡ ಎಲ್ಲ ಆಗುತ್ತೆ. ಫಸ್ಟು ನಿಮ್ಮನ್ನು ನೀವು ಡಿಪ್ರೆಷನಿಂದ ಹೊರಗೆ ತಗೊಂಬನ್ನಿ. ನೀವು ಅಳಬೇಡಿ, ಹೊಸ ಅವಕಾಶಗಳನ್ನ ಒಪ್ಕೊಳ್ಳಿ, ಹಳೇದನ್ನು ಮುಗಿಸಿ ನೀವು ಒಳ್ಳೇದು ಮಾಡಿದ್ರಿ. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಂಡು ಒಳ್ಳೇದು ಮಾಡಿದ್ರಿ. ಅವ್ರು ನೋಡ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಯಾರ್ಯಾರು ತೊಂದರೆ ಕೊಡ್ತಿದ್ದಾರೆ, ಯಾರ್ಯಾರು ನೋವು ಮಾಡ್ತಿದ್ದಾರೆ, ನಿಮ್ಮ ಜೀವನದಲ್ಲಿ ನೀವು ಹೇಗಿದ್ದೀರಾ ಅದೆಲ್ಲ ಅವ್ರು ನೋಡಿದ್ದಾರೆ. ನಿಮ್ಮ ಜೀವನದಲ್ಲಿ ಸಕ್ಸಸ್ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮನ್ನು ಒಳ್ಳೆ, ನಿಮ್ಮ ಮೇಲೆ ತುಂಬ ಗೌರವ ಇದೆ, ಪ್ರೀತಿ ಇದೆ. ನಿಮ್ಮನ್ನು ನೀವು ಹೇಗೆ ನೋಡ್ತೀರೋ ಗೊತ್ತಿಲ್ಲ, ಅವರು ನಿಮ್ಮನ್ನು ಒಂದು ಒಳ್ಳೆ ಪಾಸಿಟಿವ್ ಆಗಿ ಇರುವಂಥವ್ರ ಥರ ನೋಡ್ತಾರೆ. ನಿಮ್ಮ ಬಗ್ಗೆ ಹೆಮ್ಮೆ ಇದೆ, ನೀವು ಇನ್ನೊಬ್ಬರಿಗೆ ಕೊಡುವಂಥ ಗೈಡೆನ್ಸ್ ಆಗಲಿ, ನೀವು ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿ ಇರುವಂಥದ್ದಾಗಲಿ, ಎಂಥದೇ ಕೆಟ್ಟ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ನೀವು ಹ್ಯಾಂಡಲ್ ಮಾಡ್ಕೊಳೋ ರೀತಿಯಾಗಲಿ, ಅಥವಾ ನಿಮ್ಮನ್ನು ನೀವು ಹೇಗೆ ತುಂಬ ನೋವಿದ್ರೂ ಹೇಗೆ ನಗ್ನಗ್ತಾ ನೀವು ಯಾರಿಗೆ ತೋರಿಸ್ತೀರಾ, ನಿಮ್ಮ ಆ ನೆಗೆಟಿವಿಟಿ ವಿರುದ್ಧ ನೀವು ನಿಮ್ಮ ಬ್ಯಾಡ್ ಲಕ್ ವಿರುದ್ಧ ಏನು ಹೋರಾಡ್ತಿದ್ದೀರಾ ಅದನ್ನ ನೋಡಿ ಅವ್ರಿಗೆ ಹೆಮ್ಮೆ ಇದೆ. ಹಾಗಾಗಿ ಅವರು ನಿಮ್ಮನ್ನು ಎಲ್ಲೂ ಬಿಡ್ತಾ ಇಲ್ಲ. ನೀವಿಲ್ಲಿ ನೋಡ್ಬೋದು, ಅವರು ಆ ರಕ್ಷಣೆನೂ ಇದೆ, ದೇವರ ರಕ್ಷಣೆನೂ ಇದೆ, ಏಂಜಲ್ಸ್ ರಕ್ಷಣೆನೂ ಇದೆ, ಜೊತೆಗೆ ಗ್ರಹಗತಿಗಳು ಕೂಡ ನಿಮಗೆ ರಕ್ಷಣೆ ಮಾಡ್ತಾ ಇದೆ. ಸೊ ಇನ್ನೇನು ಬೇಕು? ಸೊ ನಿಮ್ಮ ಜೀವನಕ್ಕೆ ಹಣನೂ ಬರುತ್ತೆ, ನಂಗೆ ಗೊತ್ತಿಲ್ಲ ಕಾರ್ಡ್ ಕಾಣಿಸುತ್ತೋ ಇಲ್ವೋ. ಸೊ ಹಣನೂ ಬರುತ್ತೆ, ನಿಮ್ಮ ಪಾರ್ಟ್ನರ್ ಸಿಗ್ತಾರೆ, ಸೊ ಪ್ರೀತಿನೂ ಸಿಗುತ್ತೆ, ನಿಮ್ಮ ಜೀವನಕ್ಕೆ ನ್ಯಾಯನೂ ಸಿಗುತ್ತೆ, ಎಲ್ಲವೂ ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಬರುತ್ತೆ. ಆದರೆ
ಡಿವೈನ್ ಟೈಮಿಂಗಲ್ಲಿ. ನೀವು ಸಮಯನ ವ್ಯರ್ಥ ಮಾಡಿಕೊಂಡು ಕೂತ್ಕೊಬೇಡಿ, ನಗ್ನಗ್ತಾ ಇರಿ, ಮುಂದುವರಿರಿ ಅಂತ ಹೇಳ್ತಿದ್ದಾರೆ. ಸೊ ಯಾ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ, ಹಣಕಾಸನ್ನು ನೋಡಿ ಮಾಡಿ, ಖರ್ಚು ಮಾಡಿ. ಯಾಕೆಂದರೆ ಇನ್ನು ತುಂಬ ಲಾಂಗಲ್ಲಿ ನಡೆಯುತ್ತೆ ಈ ಅನಾರೋಗ್ಯದ ಪೀರಿಯಡು. ಆದರೆ ಯೋಚನೆ ಮಾಡಬೇಡಿ, ಹೊಸ ಹಣ ನಿಮಗೆ ಯಾವಾಗ ಯಾವಾಗ ಬೇಕು ಅದು ಬರುತ್ತೆ. ಹೊಸ ಕೆಲಸದ ಅವಕಾಶನೂ ಬರುತ್ತೆ, ಬಿಸ್ನೆಸ್ ಆಪರ್ಚುನಿಟೀಸು ಬರುತ್ತೆ, ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ಬರುತ್ತೆ. ಯಾಕೆಂದರೆ ಇಲ್ಲಿ ಏಸ್ ಆಫ್ ಕಪ್ ಕೂಡ ಬಂದಾಯಿತು. ಸೊ ಏಸ್ ಆಫ್ ಕಪ್ಪು ಹೊಸ ಪ್ರೀತಿನ ಹೇಳುತ್ತೆ, ಏಸ್ ಆಫ್ ಪೆಂಟಕಲ್ ಹೊಸ ಹಣ, ಬಿಸ್ನೆಸ್, ಕೆಲಸದ ಬಗ್ಗೆ ಮಾತಾಡುತ್ತೆ. ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆ ಫುಲ್ ಸಪೋರ್ಟ್ ಇದೆ, ಫುಲ್ ಸಪೋರ್ಟ್ ಇದೆ. ಸೊ ಫ್ಯಾಮಿಲಿ ಕಡೆಯಿಂದ ಏನಾದರೂ ಬರಬೇಕು ಅಂದರೆ ಅದು ಕೂಡ ಬರುತ್ತೆ. ಸೊ ನಗ್ನಗ್ತಾ ಇರಿ ಅಂತ ಹೇಳ್ತಾ ಇದೆ. ಸೊ ಎಸ್, ಟೆನ್ ಆಫ್ ಕಪ್, ನಿಮ್ಮ ಪ್ರೀತಿ ಜೀವನ, ಮದುವೆ ಜೀವನ, ಲವ್ ಮ್ಯಾರೇಜ್ಗೂ ಒಪ್ಪಿಗೆ ಇದೆ, ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಎಸ್, ಸೋಲ್ಮೇಟ್ ಕಾರ್ಡ್ ಇದೆ. ಸೊ ಖಂಡಿತ ಸೋಲ್ಮೇಟ್, ಮನೇಲಿ ಫಂಕ್ಷನ್ಸ್ ಆಗುತ್ತೆ, ಹೊಸ ಮನೆ ಕಟ್ತೀರಾ, ಎಲ್ಲ ಮುಂದೆ ಚೆನ್ನಾಗಿರ್ತೀರಾ, ಗೃಹ ಪ್ರವೇಶ ಆಗುತ್ತೆ. ಸೊ ಎರಡೆರಡು ಮದುವೆ ಒಟ್ಟೊಟ್ಟಿಗೆ ಆಗುವಂಥ ಎನರ್ಜಿ ಕೂಡ ಬರ್ತಾ ಇದೆ. ನಿಮ್ಮ ಕನಸು ಎಲ್ಲ ಈಡೇರುತ್ತೆ, ದುಡ್ಡು ಸಿಗುತ್ತೆ, ಪ್ರೀತಿನೂ ಸಿಗುತ್ತೆ, ಆರೋಗ್ಯನೂ ಸಿಗುತ್ತೆ, ಎಲ್ಲ ಸಿಗುತ್ತೆ, ಆದಷ್ಟು ಬೇಗನೆ ಬರುತ್ತೆ. ಮತ್ತೆ ನೋಡಿ, ಕಿಂಗ್ ಆಫ್ ಕಪ್ ಇದೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟಿಂಗೇ ಬಂದಿದ್ದು ಕ್ವೀನ್ ಆಫ್ ಕಪ್. ಸೊ ರೀಡಿಂಗ್ ಎಂಡಲ್ಲಿ ಕಿಂಗ್ ಬಂದೇ ಬರ್ತಾರೆ. ಸೊ ಕೊನೆಯಲ್ಲಿ ನೀವಿಬ್ರು ಒಂದಾಗೆ ಆಗ್ತೀರಾ, ಎಲ್ರಿಗೂ ಅಲ್ಲ, ಕೆಲವರಿಗೆ. ನಿಮ್ಮ ಜೀವನ ನಿಮ್ಮಿಷ್ಟ, ಆದರೆ ಇಲ್ಲಿ ನೀವೇ ನಿರ್ಧಾರನೂ ನೀವು ತೊಗೊಬೇಕಾಗತ್ತೆ. ಕೆಲವು ಸತಿ ನೀವೇನು ನಿರ್ಧಾರ ತಗೊಳ್ಳಿಲ್ಲ ಅಂದರೆ ಅದು ನಿಮಗೆ ಬಿಟ್ಟಿತ್ತು. ನಿಮ್ಮನ್ನ ನೋಡ್ತಾ ಇದ್ದಾರೆ ಅವರು, ನಿಮ್ಗೆ ಯಾರು ತೊಂದರೆ ಮಾಡೋಕ್ಕಾಗಲ್ಲ. ಅವ್ರು ನಿಮ್ಮನ್ನು ನೋಡ್ತಾನೆ ಇದ್ದಾರೆ, ನಿಮ್ಮನ್ನು ನೋಡ್ತಾನೆ ಇದ್ದಾರೆ, ಹಗಲು ರಾತ್ರಿ ಕಾಯ್ತಾ ಇದ್ದಾರೆ. ನೀವೇನು ಮಾಡ್ತಿದ್ದೀರಾ, ಎಲ್ಲಿ ಹೋಗ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಎಲ್ಲ ಅವ್ರಿಗೆ ಕನಸಲ್ಲಿ ಬಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ನೀವು ಮಾಡೋ ಕೆಲಸದ ಬಗ್ಗೆ ಅವರೇ ನಿಮಗೆ ಕೆಲವು ಸತಿ ಹೆಲ್ಪರ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ ನೋಡಿ, ಅವ್ರನ್ನ ಅವರೇ ಕಳಿಸ್ಕೊಟ್ಟಿರ್ತಾರೆ. ಇಲ್ಲಿ ದ ಲವರ್ಸ್ ಇದೆ, ದ ಟೂ ಆಫ್ ಸೋರ್ಡ್ಸ್ ಇದೆ, ಮತ್ತು ಟೂ ಆಫ್ ಕಪ್ ಇದೆ. ಸೊ ಕೆಲವರು ತುಂಬ ಸ್ಟಕ್ ಆಗಿಬಿಟ್ಟಿದ್ದೀರಾ ಇಬ್ಬರು ಮಧ್ಯ, ಇಬ್ಬರಿಬ್ರು ಪಾರ್ಟ್ನರ್ನ ಇಟ್ಕೊಂಡು ಯಾರನ್ನ ಆಯ್ಕೆ ಮಾಡೋದು ಅಂತ. ಕೆಲವರು ದುಡ್ಡಿಗೋಸ್ಕರ ಕೆಲವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಕೆಲವರು ಪ್ರೀತಿಗೋಸ್ಕರ ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮ ಜೀವನದಲ್ಲಿ ಯಾರು ಇಷ್ಟನೋ ಅವ್ರೊಬ್ಬರನ್ನ ಆಯ್ಕೆ ಮಾಡ್ಕೊಂಡು ಒಬ್ಬರನ್ನ ಬಿಟ್ಬಿಟ್ಟು ಮುಂದುವರಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಲಾಸ್ಟಾಗಿ ಒಂದು ಅಡ್ವೈಸ್ ಕೇಳೋಣ. ಓಕೆ, ಸರಿಯಾದ ನಿರ್ಧಾರ ತಗೊಳ್ತಾ ಇಲ್ಲ, ಸರಿಯಾದ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಲಾಸ್ಟ್, ಇದಿಷ್ಟು ಮಾರ್ಗದರ್ಶನನೇ, ಇನ್ನ ಏನು ಕೊಡಲಿ ಅಂತ ಹೇಳ್ತಾ ಇದ್ದಾರೆ ಅವರು, ಪೂರ್ವಜರು. ಎಸ್, ನಿಮಗೆ ನೀವು ಮೋಸ ಮಾಡ್ಕೊಂಡು ಹೋಗಬೇಡಿ, ಬರೋ ಅವಕಾಶನ ಕಳ್ಕೊಬೇಡಿ, ಸಮಸ್ಯೆಗಳನ್ನ ಹೇಳ್ಕೊಂಡು ಮೈ ಮೇಲೆ ಹಾಕ್ಕೊಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಬಹಳಷ್ಟು ಅವಕಾಶಗಳು ಬರ್ತಾ ಇದೆ. ಆ ಅವಕಾಶನ ನೀವು ಸದುಪಯೋಗ ಪಡಿಸ್ಕೊತಾ ಇಲ್ಲ, ತುಂಬ ಬೋರ್ ಆಗಿಬಿಟ್ಟಿದ್ದೀರಾ, ಯಾವ ಅವಕಾಶನೂ ಬೇಡ ನನಗೆ ಅಂತ ಸುಮ್ಮನೆ ಕೂತಿದ್ದೀರಾ, ಈಗ ಬರೋ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ. ಮೋಸ ಹೋಗಬೇಡಿ, ಮೋಸ ಮಾಡಬೇಡಿ ಅಂತ ಇದೆ. ಸೊ ಮೋಸ ಮಾಡಿ ಹೋದೋರ ಬಗ್ಗೆ ಚಿಂತೆನೂ ಪಡಬೇಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಯಾರು ಮೋಸ ಮಾಡಲಿಕ್ಕೆ ನಾವು ಕೊಡೋದಿಲ್ಲ. ಸೊ ನಿಮ್ಮನ್ನು ನೀವು ಮೋಸ ಮಾಡ್ಕೊಬೇಡಿ, ಮೋಸ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನಿಮಗೆ ನೀವೇ ಮೋಸ ಹೋಗ್ತಾ ಇದ್ದೀರಾ ಅಂತ ಇದೆ. ಸೊ ನಿಮ್ಮನ್ನು ನೀವು ಮೋಸ ಮಾಡ್ಕೊಬೇಡಿ ಅಂತ ಹೇಳ್ತಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ, ರೀಡಿಂಗ್ ಮಾಡಿ ಸ್ವಲ್ಪ ಮನಸ್ಸಾಗುರ ಅಂತಲೂ ಅನ್ನಿಸ್ತಾ ಇದೆ. ಜಾಸ್ತಿ ದುಃಖನೇ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.